श्री गुरुभ्यो नमः। श्रीमन्महागणाधिपतये नमः। गरगद गुरु मडिवाळेश्वर स्वामी संचारवन्नु माडुत्ता माडुत्ता हैदराबाद प्रांत्यवन्नु तलुपिदरु। हैदराबाद प्रांत्यदल्लि शिवन ध्यानदल्लि मग्नरागि गुडुगुडियन्नु सेदुत्ता कुळितंत संदर्भदल्लि अनेक भक्तरु भयदिंद बंदु ಅಜ್ಜವರ ಪಾದಗಳಿಗೆ ನಮಸ್ಕಾರವನ್ನು ಮಾಡಿ ಹೋಗ್ತಾ ಇದ್ದರು। ಅಲ್ಲಿ ಎಷ್ಟೋ ಜನರು ಸ್ವಾಮಿಗಳನ್ನು ನೋಡಲಿಕ್ಕೆ ಬಂದು ನಿಂತಿದ್ದರು। ಆ ಸಂದರ್ಭದಲ್ಲಿ ಮಡಿವಾಳೇಶ್ವರ ಸ್ವಾಮಿಗಳು ತಮ್ಮ ಕೈಯಲ್ಲಿರತಕ್ಕಂತ ಆ ಚಿಲುಮೆಯಲ್ಲಿ ಎರಡು ಬಿದ್ದಂತ ಹಳ್ಳುಗಳನ್ನು ತುಂಬಿ ಅವುಗಳನ್ನು ಸೇದಿದಾಗ ಆ ಹಳ್ಳುಗಳು ಸಹಿತ ಕೆಂಪು ಕೆಂಡದ ಹಾಗೆ ಆಗಿ ಅಗ್ನಿಯಾಗಿ ಪರಿವರ್ತನೆಯಾದವು। ಇವೆಲ್ಲವುಗಳನ್ನು ಕಣ್ಣಾರಿ ನೋಡಿದಂತಹ ಅಲ್ಲಿ ನೆರೆದಂತಹ ಭಕ್ತ ಜನರು ಬಹಳಷ್ಟು ಆಶ್ಚರ್ಯಚಕಿತರಾಗಿ ಈ ಸುದ್ದಿಯನ್ನು ಆ ತಮ್ಮ ದೊರೆಯಾಗಿರ್ತಕ್ಕಂಥ ನಿಜಾಮ ದೊರೆಗೆ ಮುಟ್ಟಿಸ್ತಾರೆ। ಆವಾಗ ಆ ಗುರುಗಳನ್ನು ಕಾಣುವ ತವಕದಿಂದ ಆ ಹೈದರಾಬಾದಿನ ನಿಜಾಮನು ಸಹಿತ ಬಹಳಷ್ಟು ಭಕ್ತಿಪೂರ್ವಕವಾಗಿ ಭಕ್ತಿಯಿಂದ ಎರಡು ಬಂಗಾರದ ತಟ್ಟೆಗಳಲ್ಲಿ ಒಂದರಲ್ಲಿ ಫಲಪುಷ್ಪಗಳನ್ನು ಮತ್ತೊಂದರಲ್ಲಿ ಗೋಮಾಂಸವನ್ನು ತೆಗೆದುಕೊಂಡು ಅವೆರಡರ ಮೇಲೆಯೂ ಸಹಿತ ವಸ್ತ್ರವನ್ನು ಮುಚ್ಚಿಕೊಂಡು ಆ ಗುರುಗಳ ಹತ್ತಿರ ಬರ್ತಾನೆ। ಗುರುಗಳ ಹತ್ತಿರ ಬಂದಂಥ ಸಂದರ್ಭದೊಳಗೆ ಆವಾಗ ನಿಜಾಮನ ಭಿನ್ನಹವನ್ನು ಸ್ವೀಕರಿಸಿ ಗುರುಗಳು ಅವನ ಅರಮನೆಗೆ ನಡೀತಾರೆ। ನಡೆದಂಥ ಸಂದರ್ಭದೊಳಗೆ ಅರಮನೆಯಲ್ಲಿ ಆ ಎರಡೂ ಬಂಗಾರದ ಪಾತ್ರೆಯಲ್ಲಿರ್ತಕ್ಕಂಥ ವಸ್ತುಗಳನ್ನು ತೆಗೆದುಕೊಂಡು ಬಂದು ಗುರುಗಳ ಮುಂದೆ ಇಡಿಸ್ತಾನೆ। ಆವಾಗ ಗುರುಗಳು ತಮ್ಮ ಜ್ಞಾನ ದೃಷ್ಟಿಯಿಂದ ನೋಡಿ ನಗತಾರ ನಕ್ಕು, ಏನಪ್ಪ ರಾಜ, ನಾವು ಬಂದ ತಕ್ಷಣ ನಮಗೆ ಊಟದ ವ್ಯವಸ್ಥೆಯನ್ನು ಮಾಡಿಯಲ್ಲ ಅಂಥೇಳಿ ಆ ಎರಡೂ ಒಂದು ಬಂಗಾರದ ತಟ್ಟೆಗಳಿಗೆ ತಮ್ಮ ಹಸ್ತಸ್ಪರ್ಶವನ್ನು ಮಾಡಿದ ತಕ್ಷಣ ಆ ಗೋಮಾಂಸವಿದ್ದದ್ದೆಲ್ಲವೂ ಸಹಿತ ಕೆಂಪು ಹೂಗಳಾಗಿ ಪರಿವರ್ತನೆಯಾಗಿಬಿಟ್ಟಿರ್ತದೆ। ಆವಾಗ ಆ ನಿಜಾಮ ಆ ಮೇಲಿನ ಬಟ್ಟೆಯನ್ನು ತೆಗೆದಾಗ ಆ ಗೋಮಾಂಸ ಎಲ್ಲ ಹೋಗಿ ಕೆಂಪು ಹೂಗಳಾಗಿಬಿಟ್ಟಿದ್ದು। ಇದನ್ನು ಯಾವಾಗ ನೋಡಿದ್ನಲ್ಲ, ಇವರು ತ್ರಿಕಾಲ ಜ್ಞಾನಿಗಳದಾರ, ಶಿವನ ಅಪರ ಅವತಾರಿಗಳದಾರ ಅಂಥೇಳಿ ತಿಳಿದುಕೊಂಡಂಥ ಆ ನಿಜಾಮುದ್ದೀನ್ ಗುರುಗಳ ಒಂದು ಪಾದಕ್ಕೆ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿದ ನಂತರ ಆ ಗುರುವಿನ ಒಂದು ಪಾಂಡಿತ್ಯವನ್ನು ಪರೀಕ್ಷೆ ಮಾಡುವುದರ ಸಲುವಾಗಿ ಆ ಒಂದು ನಿಜಾಮ ತನ್ನ ಅರಮನೆಯಲ್ಲಿರ್ತಕ್ಕಂಥ ಪಂಡಿತರ ಜೊತೆ ವಾದ ವಿವಾದವನ್ನು ಮಾಡಲಿಕ್ಕೆ ಗುರುಗಳನ್ನು ಅರಮನೆಗೆ ಕರೆದುಕೊಂಡು ಹೋದ। ಅಂಥ ಸಂದರ್ಭದಲ್ಲಿ ಅನೇಕ ವಿಷಯಗಳಲ್ಲಿ ಪಾರಂಗತರಾಗಿರ್ತಕ್ಕಂಥ ಆ ನಿಜಾಮನ ಆಸ್ಥಾನದಲ್ಲಿರ್ತಕ್ಕಂಥ ಪಂಡಿತರು ಸಾವಿರ ಸಾವಿರ ಪ್ರಶ್ನೆಗಳ ಸುರಿಮಳೆಯನ್ನು ಗುರುಗಳ ಮೇಲೆ ಸುರಿದರು। ಇವೆಲ್ಲವುಗಳನ್ನು ಕೇಳಿ ಆ ಗುರುಗಳು ಕೇವಲ ಒಂದೇ ಒಂದು ಉತ್ತರದೊಳಗೆ ಆ ಎಲ್ಲ ಪಂಡಿತರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟರು। ನಂತರ ಗುರುಗಳು ತಾವು ಒಂದೇ ಒಂದು ಪ್ರಶ್ನೆಯನ್ನು ಕೇಳಿದಾಗ ಆ ಅಲ್ಲಿರ್ತಕ್ಕಂಥ ಎಲ್ಲ ಪಂಡಿತರು ಸಹಿತ ಉತ್ತರವನ್ನು ಹೇಳಲಾಗದೆ ಪರಿತಪಿಸಿ ತಾವು ಸೋತು ಆ ಗುರುಗಳಿಗೆ ಶರಣಾದರು ಅಂತಕ್ಕಂಥದ್ದು ಬರ್ತದೆ। ಹೀಗೆ ಆ ಗುರುವಿನ ಮಹಿಮೆಯನ್ನು ಕಣ್ಣಾರೆ ಕಂಡಂಥ ಆ ಹೈದರಾಬಾದಿನ ನಿಜಾಮ ಮಡಿವಾಳೇಶ್ವರ ಸ್ವಾಮಿಗಳಿಗೆ ಒಂದು ಭಿನ್ನಹವನ್ನು ಮಾಡಿಕೊಂಡ ಬುದ್ಧಿ, ತಮ್ಮಂತಹ ತ್ರಿಕಾಲಜ್ಞಾನಿಗಳು ಶಿವನ ಅಪರ ಅವತಾರಿಗಳು ನಮ್ಮ ರಾಜ್ಯದಲ್ಲಿ ಇರಬೇಕನ್ನೋದು ನನ್ನ ಒಂದು ಆಸೆ ಐತಿ, ಅದಕ್ಕೆ ನೀವು ಯಾವ ರೀತಿ ಹೇಳ್ತಿರಲ್ಲ ಆ ರೀತಿ ನಿಮ್ಮ ಸಂಪ್ರದಾಯಕ್ಕೆ ಅನುಗುಣವಾಗಿ ನಾನು ಒಂದು ಮಠವನ್ನು ಕಟ್ಟಿಸಿಕೊಡ್ತೀನಿ, ನೀವು ಅಲ್ಲೇ ಉಳಿದುಬಿಡ್ರಿ, ನಮ್ಮ ರಾಜ್ಯದೊಳಗೆ ಉಳಿಯಿರಿ ಅಂತ ಹೇಳಿ ಹೇಳಿದಾಗ ಆವಾಗ ಮಡಿವಾಳೇಶ್ವರ ಸ್ವಾಮಿಗಳು ಹೇಳ್ತಾರೆ, ನೋಡಪ್ಪ ನಾವು ಸನ್ಯಾಸಿಗಳು, ನಮಗೆ ಮಠಮಾನ್ಯಗಳಲ್ಲಿ ಒಂದ ಕಡೆ ಉಳಿಯುವಂಥ ಹಕ್ಕಿಲ್ಲ, ನಾವು ಸದಾ ಸಂಚಾರವನ್ನು ಮಾಡ್ತಾ ಇರುವಂಥವರು, ನಿನಗೆ ಅಷ್ಟರ ಮಿಕ್ಕಿ ಏನಾದರೂ ನಮಗೆ ಕಾಣಿಕೆಯನ್ನು ಕೊಡಬೇಕು ಅಂತ ಅನಿಸಿದ್ರೆ ಒಂದು ಕೆಂಪು ಟೊಪಿಗೆ ಒಂದು ಜೊತೆ ಆವಿಗೆಯನ್ನು ಕೊಡು ಅಂತಂದಾಗ ಆ ಹೈದರಾಬಾದಿನ ನಿಜಾಮನಿಗೆ ಬಹಳಷ್ಟು ಸಂತೋಷ ಆಗ್ತದೆ। ಗುರುಗಳು ಇಷ್ಟಾದರೂ ನಮ್ಮ ಕಡೆಯಿಂದ ಸೇವೆಯನ್ನು ಮಾಡು ಅಂತೇಳಿ ಹೇಳಿದ್ರಲ್ಲ ಅಂತಕ್ಕಂಥ ಒಂದು ಸಂತೃಪ್ತ ಭಾವನೆಯಿಂದ ತತ್ಕ್ಷಣದೊಳಗಿನ ಒಂದು ಕೆಂಪು ಟೋಪಿಯನ್ನು ಒಂದು ಜೊತೆ ಆವಿಗೆಗಳನ್ನು ಆ ಗುರು ಮಡಿವಾಳೇಶ್ವರ ಸ್ವಾಮಿಗಳಿಗೆ ಅರ್ಪಿಸಿ ತನ್ನ ಒಂದು ಸೇವೆಯನ್ನು ಸಲ್ಲಿಸಿದ ಅಂತಕ್ಕಂಥದ್ದು ಬರ್ತದೆ। ಆದ್ದರಿಂದ ಆ ಗುರುಗಳ ಒಂದು ಜ್ಞಾನ ಅಪರಂಪಾರವಾದದ್ದು, ಆ ಗುರುಗಳಲ್ಲಿರ್ತಕ್ಕಂಥ ಆ ಪರಮಾತ್ಮ ಆ ಎಲ್ಲ ಗುರುಗಳ ಮಾತನ್ನು ಗುರುಗಳ ವಾಣಿಯನ್ನು ನಡೆಸಿಕೊಡ್ತಕ್ಕಂಥ ಸಾಧಿಸಿ ತೋರಿಸ್ತಕ್ಕಂಥ ಒಂದು ಗುರುತರವಾದ ಜವಾಬ್ದಾರಿಯನ್ನು
ಆ ಪರಮಾತ್ಮ ಹೊತ್ತಿರ್ತಾನೆ. ಆದ್ದರಿಂದ ಗುರುವಿನ ವಾಣಿ ಎಂದೂ ಸುಳ್ಳಾಗುವುದಿಲ್ಲ ಅಂತಕ್ಕಂಥದ್ದು ವೇದಸಮ್ಮತವಾದ ಮಾತಾಗೈತಿ. ಆದ್ದರಿಂದ ಆ ಒಂದು ಗುರು ಮಡಿವಾಳೀಶ್ವರ ಸ್ವಾಮಿಗಳು ಹೀಗೆ ಹೈದರಾಬಾದ್ ಪ್ರಾಂತ್ಯದಲ್ಲಿ ಆ ನಿಜಾಮನ ಅರಮನೆಯಲ್ಲಿ ಅನೇಕ ಲೀಲೆಗಳನ್ನು ಮಾಡಿ ಆ ಎಲ್ಲ ಭಕ್ತರನ್ನ ಉದ್ಧಾರ ಮಾಡಿ ಮುಂದೆ ತಮ್ಮ ಸಂಚಾರವನ್ನು ಬೆಳೆಸಿದ್ರು ಅಂತಕ್ಕಂಥ ಒಂದು ಇತಿಹಾಸ ಬರ್ತತಿ. ಗುರುವಿನ ನುಡಿಗಳನ್ನು ಸದಾವಕಾಲ ಕೇಳಿ ಆ ಗುರುವಿನ ಒಂದು ಕರುಣೆಗೆ ನಾವು ನೀವೆಲ್ಲರೂ ಪಾತ್ರರಾಗೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ.